ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಲಾಗಿದೆ. ಸಚಿವ ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ಮೀಟಿಂಗ್ ಅನ್ನು ನಡೆಸಲಾಯಿತು. ಈ ಮೀಟಿಂಗ್ನಲ್ಲಿ ಆಶ್ರಯ ಬಡಾವಣೆಯ ಕುರಿತು ಚರ್ಚೆಯನ್ನ ಮಾಡಲಾಗಿದೆ. ಮೂಲಸೌಕರ್ಯವನ್ನು ಆಶ್ರಯ ಬಡಾವಣೆಗೆ ಒದಗಿಸಬೇಕು ಅನ್ನುವಂತ ಒತ್ತಾಯ ಕೇಳಿ ಬಂದಿದೆ. ಟೆಂಡರ್ ಆಗಿದ್ರೂ ಯಾಕೆ ಕಾಮಗಾರಿ ಪೂರ್ಣಗೊಂಡಿಲ್ಲ ಅಂತ ಸಚಿವ ಮಧು ಬಂಗಾರಪ್ಪ ಪ್ರಶ್ನೆ ಮಾಡಿದ್ದಾರೆ. ಶಾಸಕ ಚನ್ನಬಸಪ್ಪ ಕೂಡ ಈ ಸಂದರ್ಭದಲ್ಲಿ ಧ್ವನಿ ಎತ್ತಿದ್ದಾರೆ. ಶಿವಮೊಗ್ಗ ನಗರದ ಹಲವು ಸಮಸ್ಯೆಗಳ ಕುರಿತು ಈ ಮೀಟಿಂಗ್ನಲ್ಲಿ ಚರ್ಚೆ ಮಾಡಲಾಯಿತು. ಪಾಲಿಕೆ ಅಧಿಕಾರಿಗಳು, ಡಿಸಿ ಕೂಡ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಇನ್ನು ಈ ಸಂದರ್ಭದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಗಳ ಕುರಿತು ಕೂಡ ಚರ್ಚೆ ಮಾಡಲಾಗಿದೆ. ಪಾಲಿಕೆ ಸಭಾಂಗಣದಲ್ಲಿ ಈ ಮೀಟಿಂಗ್ ಅನ್ನು ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಶಿವಮೊಗ್ಗ ದಸರಾ ಆಚರಣೆಯ ಕುರಿತು ಕೂಡ ಚರ್ಚೆಯನ್ನ ಮಾಡಲಾಗಿದೆ. ಬಹಳ ದಿನಗಳ ನಂತರ ಪಾಲಿಕೆ ಮೀಟಿಂಗ್ ಅನ್ನು ನಡೆಸಿದ್ದು ಶಿವಮೊಗ್ಗ ನಗರದಲ್ಲಿರುವಂತಹ ಸಮಸ್ಯೆಗಳು, ಅದರ ಜೊತೆಗೆ ಮುಂಬರ್ತಾ ಇರುವಂತಹ ದಸರಾಗೆ ಯಾವ ರೀತಿ ತಯಾರಿ ಮಾಡಿಕೊಳ್ಬೇಕು ಅನ್ನೋ ಕುರಿತಾಗಿ ಮೀಟಿಂಗ್ ಅನ್ನು ಮಾಡಲಾಗಿದೆ. ಇವರಿಗೂ ಸಹ ಪಾಲಿಕೆ ವತಿಯಿಂದ ಹಾಗೆ ಯೋಜನಾ ನಿರ್ದೇಶಕರು ಜಿಲ್ಲಾ ನಾಗರಿಕ ಶಿವಮೊಗ್ಗ ಇವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಈ ಪ್ರಗತಿ ಪರಿಶೀಲನೆಯನ್ನ ಶಿವಮೊಗ್ಗ ಮಹಾನಗರ ಪಾಲಿಕೆಯನ್ನ ಇಡೀ ರಾಜ್ಯದಲ್ಲೇ ಒಂದು ಮಾದರಿಯಾದಂತಹ ಕಾರ್ಯಕ್ರಮವನ್ನು ಮಾನ್ಯ ಸಚಿವರು ನಡೆಸಿಕೊಡ್ಬೇಕು ಅಂತ ಹೇಳಿ ಪೂರ್ವಕವಾಗಿ ಕೋರ್ತಾರೆ. ನೀವೇ ನಿಮ್ಮ ಮಹಾನಗರ ಪಾಲಿಕೆ ನಿಧಿಯಿಂದಲೇ ಬರ್ಸಿ ಅಂತ ಅಂದ್ಬಿಟ್ಟು ಹೇಳಿದ್ರೆ ಸರ್ ಸರ್ಕಾರದಿಂದ. ಹಾಗಾಗಿ ನಮಗೆ ನಮ್ಮ ಮೂಲ ಅಮೌಂಟು ಇಲ್ಲಿ ನಮ್ಮ ಕಾರ್ಪೊರೇಷನ್ ಅಲ್ಲಿ ಕಮ್ಮಿ ಆಗಿರೋದ್ರಿಂದ ಅಲ್ಲಿ ಮೂಲಭೂತ ಖರ್ಚು ಆಗಿದೆ ಸರ್, ಈಗಾಗಲೇ ಏನಕ್ಕಂದ್ರೆ ರೋಡ್ಸ್ ಮಾಡಿದೀವಿ ಸರ್, ಅಲ್ಲಿ ಜಸ್ಟ್ ಅದೇ
ಏನು ಇರ್ತಾವಲ್ಲ ಸರ್, ಅದಕ್ಕೆ ಕನೆಕ್ಟಿವಿಟಿ ರೋಡ್ ಮಾಡಿದ್ವಿ ಸರ್. ಸೊ ಅಂಡ್ ಅದಲ್ಲದೇನೆ ಈಗ ಒಂದ್ ಮನೆ ಇದ್ರೆ ಅದಕ್ಕೆ ವಾಟರ್ ಸಪ್ಲೈನು ಬೇಕಾಗುತ್ತೆ, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಬೇಕಾಗುತ್ತೆ ಸರ್. ಅದಕ್ಕೆ ವಾಟರ್ ಸಪ್ಲೈಗೆ ನಾನೇ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಯಿಂದ ಮೂರು ಬೋರ್ಗಳು ಮಾಡಿಸ್ ಹೇಳಿದ್ರೆ ನೆಕ್ಸ್ಟ್ ನಾನು ಅದನ್ನ ಹೆಂಗೆ ಪ್ರೋಸೆಸ್ ಮಾಡಬೇಕು, ಬಿಕಾಸ್ ಅದಕ್ಕೋಸ್ಕರನೇ ಮತ್ತೆ ನಿಲ್ಲಕ್ಕಾಗಲ್ಲ ಸ್ವಲ್ಪ ನನಗೆ ಪ್ರಾಬ್ಲಮ್. ಅಲ್ಲ ಅಲ್ಲ ಮಿನಿಸ್ಟ್ರಿಗೆಲ್ಲ ಫಸ್ಟ್ ಹೇಳಬೇಕು, ದೆನ್ ವಿಲ್ ಕಾಲ್ ಇಮ್ ಹಿಯರ್, ದೆನ್ ಹೆಂಗೆ ಏನ್ ಮಾಡ್ಬೇಕು ನೋಡೋಣ. ಇದ್ರದ್ದು ಫುಲ್ಲು ಆಲ್ ದ ಇದನ್ನ ಆಮೇಲೆ ನಿಮಗೆ ಈ ಎಸ್ ಟಿ ಪಿ ಪ್ಲಾಂಟ್ ಇರಲಿ, ಅದೇನೋ ನೀವು ಇನ್ನೊಂದು ಸ್ವಲ್ಪ ದೊಡ್ಡದಾಗೇನೋ ಎಷ್ಟೋ ಮಿಲಿ ಲೀಟ್ರು ಇದು ಮಿಲಿಯನ್ ಲೀಟರ್ ಏನೋ ಜಾಸ್ತಿ ಮಾಡ್ತೀವಿ, ಅದನ್ನೆಲ್ಲ ಮುಂಚೆನೆ ಮಾಡ್ಕೊಳ್ಬೇಕು. ಪ್ರಾಜೆಕ್ಟ್ ಆನ್ ಗೋಯಿಂಗ್ ಆಗಿ ಹ್ಯಾಂಡ್ ಓವರ್ ಸಂದರ್ಭದಲ್ಲಿ ಮಾಡಿದರೆ ಐ ತಿಂಕ್ ನೀವು ಇಂಜಿನಿಯರ್ಸಿಂದನೂ ಐ ತಿಂಕ್ ನೀವು ಕರೆಕ್ಟಾಗಿ ಗೇರ್ ಅಪ್ ಆಗಿಲ್ಲ, ನೀವು ಮುಂಚೆನೆ ಇದನ್ನ ಜವಾಬ್ದಾರಿ ತಗೋಬೇಕಾಗಿತ್ತು ನನ್ನ ಅನಿಸಿಕೆ. ಅದನ್ನು ಹೆಂಗಾಗುತ್ತೋ ನೀವು ನೋಡ್ಕೊಳ್ಳಿ, ಏನಾದರೂ ಶಾರ್ಟೇಜ್ ಇದ್ದರೆ ಇನ್ನು ಮುಂದೆ ಹೆಂಗೆ ಹೋಗ್ಬೇಕಂತ ನನ್ನ ಗೈಡೆನ್ಸ್ ಮಾಡಿದರೆ ನಾನು ಬೇಕಾದ್ರೆ ಅದನ್ನು ಮುಂದೆ ತೊಗೊಂಡು ಹೋಗ್ತೇನೆ. ಬಟ್ ಇದು ಭಾಳ ತ್ವರಿತ ರೀತಿಯಲ್ಲಿ ಆಗಬೇಕಾಗ್ತದೆ ಅಂತ ಹೇಳಿ. ಸಭೆಗಳು ಮಾಡಿದಂಥ ಕೂತ್ಕೊಂಡು ಸಭೆಗಳು ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಜೊತೆ ಮಾತನಾಡಿದಾಗಲೂ ಕೂಡ ಅದಕ್ಕೆ ಸರಿಯಾದಂಥ ರೀತಿ ಪರಿಹಾರ ಕೊಡ್ತೀವಿ, ಸಮಸ್ಯೆ ಪರಿಹಾರ ಮಾಡ್ತೀವಿ ಅಂತ ಹೇಳಿ ಮಿನಿಸ್ಟರ್ ಕೂಡ ಹೇಳಿದ್ದು. ಹಾಗಾಗಿ ಅದು ಪರಿಣಾಮವಾಗಿ ಹೈಯರ್ ಆಫೀಸರ್ಸ್ಗಳನ್ನು ಕಳಿಸ್ಕೊಟ್ಟಿದ್ದೆ, ಬಂದಿದ್ದರು, ಬಂದು ಒಟ್ಟು ಪರಿಸ್ಥಿತಿನ ಅಧ್ಯಯನ ಮಾಡ್ಕೊಂಡು ಹೋಗಿದೆ. ಆದಷ್ಟು ಬೇಗ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಸಂಘಟನೆಗಳಿದ್ದಾನೆ. ಎಂಡಿ ಪರಿಸ್ಥಿತಿ ಬಂದಿದ್ದರು, ಸೆಕ್ರೆಟರಿ ನಮ್ಮ ಎಂ ಡಿ ಅವರು ರಾಜ್ಯ ಅಧ್ಯಕ್ಷರ ಎಂ ಡಿ ಬಂದಿದ್ದರು, ಕೊನೆಗೆ ರಜನಾಥ ಹೌಸಿ ಕಾರ್ಪೊರೇಷನ್ ಇವರು ಬಂದಿದ್ದರು, ಸೆಕ್ರೆಟರಿ ಕೂಡ ಬಂದಿದ್ದರು, ಹೈಯರ್ ಆಫೀಸರ್ ನೀವು ಬಂದಿದ್ದೆ, ಅವರನ್ನೇ ಕರೆದಿದ್ದೆ ನಾವು ಮಂತ್ರಿಗಳನ್ನು, ಅವರು ಬರ್ತೀನಿ ಅಂತ ಹೇಳಿದ್ರು, ಕೊನೆಗೆ ಬೇರೆ ಬೇರೆ ಕಾರ್ಯಕ್ರಮ ಇನ್ನೊಮ್ಮೆ ಬರ್ತೀನಿ ಅಂತ ಹೇಳಿ. ಜಿಲ್ಲಾ ಪಂಚಾಯತ್ ಕಡೆಯಿಂದ ಈಶ್ವರಪ್ಪ ಅವರು ಅವತ್ತಿನ ದಿವಸ ಆರ್ ಡಿ ಪಿ ಆರ್ ಮಿನಿಸ್ಟರ್ ಆದಾಗ